वरुणा विधानसभा क्षेत्र व्याप्तियल्ली 2024 25ने सालिन कृषि इलाखेय फलानुभविगळिगे यंत्रोपकरण वितरणे हागू क्षेत्र 501 कोटि रूपायि मोत्तद विविध योजनेगळिगे मुख्यमंत्री सिद्धरामय्य इंदु शंकुस्थापने नेरवेरिसिदरु। ई वेळे सचिवराद एच्.सि. महदेवप्प, के वेंकटेश, रहीम खान, बोसराजु, खात्रि योजनेगळ अनुष्ठान समितिय उपाध्यक्ष पुष्पा अमरनाथ सेरिदंते शासकरु हागू जनप्रतिनिधिगळु उपस्थितरिद्दरु। ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನಪ್ರತಿನಿಧಿಯಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡುವುದು ಎಲ್ಲಾ ಜನಪ್ರತಿನಿಧಿಗಳ ಕರ್ತವ್ಯ. ತಾವು ಪ್ರತಿನಿಧಿಸುತ್ತಿರುವ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಾವರಿ, ಲೋಕೋಪಯೋಗಿ ಇಲಾಖೆ, ರೇಷ್ಮೆ, ಪಶುಸಂಗೋಪನೆ, ಸಣ್ಣ ನೀರಾವರಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದರು. ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲಿ ಬಡವರು, ಅವಕಾಶ ವಂಚಿತ ಸಮುದಾಯವನ್ನು ಆರ್ಥಿಕ, ಸಾಮಾಜಿಕವಾಗಿ ಶಕ್ತಿ ತುಂಬುವ ಮೂಲಕ ಸಮಾಜದ ಮುಖ್ಯ ವಾಹಿನಿಗೆ ತರುವ ಕೆಲಸ ಮಾಡಲಾಗುತ್ತಿದೆ. ಇದಕ್ಕಾಗಿ ಎಲ್ಲಾ ಜನರಿಗೆ ಅನುಕೂಲವಾಗುವ 10 ಹಲವು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ. ಬಡ ಜನರನ್ನು ಸಬಲೀಕರಣ ಮಾಡುವುದು ರಾಜ್ಯ ಸರ್ಕಾರದ ಸಂಕಲ್ಪ ಎಂದರು. ಎಲ್ಲ ಕಾರ್ಯಕ್ರಮಗಳು ಕೂಡ ಬಡವರಿಗೋಸ್ಕರ ಮಾಡಿದಂತ ಕಾರ್ಯಕ್ರಮಗಳು. ಬಡವರಿಗೆ ಶಕ್ತಿ ತುಂಬಬೇಕು. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಯಾರು ಅವಕಾಶಗಳಿಂದ ವಂಚಿತರಾಗಿರತಕ್ಕಂತ ಜನರಿದ್ದಾರಲ್ಲ, ಯಾರು ಬಡತನದ ಬೇಗಿನಲ್ಲಿ ನೊಂದವರಿದ್ದಾರಲ್ಲ, ಆ ಜನರಿಗೆ ವಿಶೇಷವಾದಂತ ಶಕ್ತಿಯನ್ನ ವಿಶೇಷವಾಗಿ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಕೊಟ್ಟಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲವೇ ಸಾರ್ಥಕ ಆಗಲ್ಲ. ಎಚ್.ಸಿ. ಮಹದೇವಪ್ಪ, ವರುಣಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಮಹಾಪರ್ವವೇ ಆರಂಭವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ವರಿಗೂ ಸಮಪಾಲು ಎನ್ನುವ ಕುವೆಂಪು ಅವರ ತತ್ವದಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಮೂಲಕ ಸಮಾಜವನ್ನು ನಿರ್ಮಾಣ ಮಾಡುವುದು ರಾಜ್ಯವನ್ನು ಅಭಿವೃದ್ಧಿಯತ್ತ ಮುನ್ನಡೆಸುವ ಗುರಿಯನ್ನು ಹೊಂದಿದ್ದಾರೆ ಎಂದು ತಿಳಿಸಿದರು. ಜಾತಿ ಸಮುದಾಯಗಳನ್ನು ಬಿಟ್ಟು ಮಾಡಿರತಕ್ಕಂತ ಒಂದು ದೊಡ್ಡ ಆರ್ಥಿಕ ಸ್ವಾವಲಂಬನೆ ಮತ್ತು ಸ್ವರಾಜ್ಯದ ಬದುಕಿಗೆ ಪ್ರೇರಣೆ ಆಗಿರತಕ್ಕಂತ ಮಹತ್ ಕಾರ್ಯ. ಕೆ ವೆಂಕಟೇಶ್, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಲೆಲ್ಲ ಜನರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸಿದೆ. ಈ ಮೂಲಕ ಜನರನ್ನು ಸಬಲೀಕರಣ ಮಾಡಲು ಹಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಗ್ರಾಮಾಂತರ ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿ ಮಾಡಲು ತಲಾ 20 ನಾಟಿ ಕೋಳಿಗಳನ್ನು ನೀಡುವ ಯೋಜನೆ ಜಾರಿಗೊಳಿಸಲಾಗಿದ್ದು, ಈ ಯೋಜನೆಗೆ ಹೆಚ್ಚಿನ ಅನುದಾನ ನೀಡಿದರೆ ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು. ಇದರಿಂದ ಗ್ರಾಮಾಂತರ ಪ್ರದೇಶದ ಮಹಿಳೆಯರಿಗೆ ಕಷ್ಟಕಾಲದಲ್ಲಿ ನೆರವಿಗೆ ಬರಲಿದೆ ಎಂದು ಹೇಳಿದರು. ಪ್ಯೂರ್ ನಾಟಿ ಕೋಳಿಯನ್ನ ನಿಮಗೆ ನಾವು ಕೊಡ್ತಕ್ಕಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಬಡ ಮಹಿಳೆಯರು ಇದನ್ನ ಸದುಪಯೋಗ ಮಾಡ್ಕೊಳ್ಬೇಕು. ಅದನ್ನ ಬೆಳೆಸಿ ನೀವು ಅದನ್ನ ಉತ್ಪತ್ತಿ ಮಾಡಿ ಅದ್ರ ಬರ್ತಕ್ಕಂತ ಮೊಟ್ಟೆ ಇರ್ಬೋದು, ಮಾಂಸ ಇರ್ಬೋದು, ನಿಮಗೆ ಕಷ್ಟಕಾಲದ ಸಣ್ಣ ಪುಟ್ಟ ಒಂದು ಸಂದರ್ಭಕ್ಕೆ